ಒಂದು 10 ಲಕ್ಷ ಕೊಡ್ತೀನಿ ಮೇಲೆ ನೀನು ಚೆನ್ನಾಗಿರ್ತೀಯ ಅಂದ್ರೆ ಏನು ಹೇಳ್ತೀನಿ? ದುಡ್ಡು ಬೇಕ. ದುಡ್ಡಿದ್ರೆ ದೊಡ್ಡಪ್ಪ, ದೊಡ್ಡಪ್ಪ. ಒಂದು ಅಂಗಡಿ ಅಕ್ಕ. ಅಂಗಡಿ ನಮ್ಗೆ ವ್ಯಾಪಾರ ಗೊತ್ತಾಗತ್ತಲ್ಲ. ಕಷ್ಟ ಅನ್ನೋದು ಯಾವ ಬಂದಿತ್ತು ಒಂದ್ಸತಿ? ಇವತ್ತು ದುಡ್ಡಿಲ್ಲ, ಮುದ್ದಗುಂಡ ಸತ್ತೋದ್ನಂತೆ. ಎಲ್ಲರು ಸತ್ತಾಗದೆ. ಜೈರಾಮ್ ವಿಲೇಜ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ. ಫ್ಯಾಮಿಲಿರೇ ಆರಾಮ? ಆರಾಮಪ್ಪ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನಾಳೆ ಏನ್ ಸಮಾಚಾರ? ಏನ್ ಸಮಾಚಾರ ಇದೆ ಕಾಪುರ ಕಾಪುರ. ಮತ್ತೆ ಮುದ್ದಗುಂಡ ಸತ್ತೋದ್ನಂತೆ. ಎಲ್ಲರು ಸತ್ತಾಗದೆ. ಯಾರು ಸತ್ತಾಗ್ತಾರೆ ಇವತ್ತು ಗೊತ್ತಾಗಿದ್ದಿಲ್ಲ. ಬೆಳಿಗ್ಗೆ ಆಡ್ತಿರ್ತಾರೋ ಸತ್ತಾಗ್ಬಿಡ್ತಾರೋ ಗೊತ್ತಿಲ್ಲ ನಮ್ಗೆ. ಅಲ್ಲ, ಜನ ಮಾತ್ರ ಸತ್ತೋದಾಗ ಮಾತ್ರ ಅಳ್ತಾರಲ್ಲ ಅಷ್ಟೇ. ಇವಾಗ ಒಳ್ಳೆನ ಪಾಂಟ್ ನಾನು ಬೆಳಿಗ್ಗೆ ಒಂದು ತಿಂಗಳಂಗ ಅವನ ಸೋಮಕ್ಕೆ ಕೊಡು ಸೋಮಕ್ಕ ಅವನ ಅಂತಾರೆ. ಅವನಿಗೆ ಅವನೇನು ಚಂಪಾಗನ ದೋಪ ಸೋಮಕ್ಕ ಸತ್ತಾಗಿದ್ದೆ ಬೇರೆ ಆಗೈತೆ. ಅದು ಆಮೇಲೆ ಒಂದು ತಿಂಗಳಾದ ಮತ್ತೆ ಒಂದು ವಾರ ಎರಡು ವಾರ ಮೇಲೆ ಕೊಡು ಸೋಮಕ್ಕ ಸೋಪಡ್ನು ಸತ್ತಾಗ್ಬಿಡಿ ಅಂದ್ಬಿಡ್ತಾರೆ ಸೋಮಕ್ಕಳ. ಬೆಳಿಲ್ಲ ಜನ ಸರಿಲ್ಲ ಜೀವನ. ಹಾ, ಜೀವನ ಎಲ್ಲ ಇರೋದು ಎಣ್ಣೆ ಮೇಲೆ. ಅದೇ ಏನಿಗೆ ಅಲ್ಲೇ ಶಾಯಿಲ್ ಬಿಡ, ಮುಂದಕ್ಕೆ ಅವನು ಹೋಗ್ತಾನ. ನೀನು ಹೋಗೋದಿಲ್ಲ, ನಾನು ಹೋಗೋದಿಲ್ಲ. ಎಣ್ಣೆ ಇಲ್ದೆ ಎಣ್ಣೆ ಇಲ್ಲ ಅನ್ನೋ ಸ್ವತ್ತವೆ ಮನುಷ್ಯ ಇಲ್ಲ. ಎಣ್ಣೆ ಇದ್ರೆ ಕೆಲಸ ಅಲ್ಲ. ನೀನೇ ಅವನು ಹೋಗದೇ ಯಾಕೆ ಪೂಕ್ರೆ ಬಟ್ಟ ದಿವ್ಯಾಬದ ಕ್ವಾಟ್ರ ಅನ್ಬಿಡ್ತಾರೆ ಸೋಮಕ್ಕಲ್ಲ ಕೊಡ್ಸಿದ್ರೆ. ಏ ವಲ್ಲನಪ್ಪ, ದೇವ್ರ ಅಷ್ಟೇ ಹುಡುಗ, ದೇವ್ರಂತ ಹುಡುಗ. ಒಂದು ಸ್ವಲ್ಪ ತೆಗೋದ್ಮೇಲೆ ಲೋಪ ಮುತ್ತೆ ಬಳಸಾಡ ಉಪ್ಪು ಚು ಆಟಕ್ಕೆ ಬಂದಿ ಒಂದು ಉಪ್ಪು ಮಾಡಿ ಮಾಡಿ ಉಪ್ಪುತ್ತೆ ಮಾಡಿ ಇವತ್ತು ಪಿಲ್ಲೇ ಉಪ್ಪು ಒಂದು ಪೆಂಡ್ಲೇ ಉಪ್ಪು ಚಡಿಡೇ ಮಾಡಿ ಪೂಜೆ ಇಟ್ಕ ಉಪ್ಪು ಚಡ್ಡ ಹಂಗಂತಾರ ಸೋಮಕ್ಕಳ. ಎಷ್ಟನೇ ಕ್ಲಾಸ್ ಓದಿದ್ದ? ಏನು ಕಾಕ್ರೆ, ಎಂಟನೇ ಕ್ಲಾಸ್ ಹೋದ್ರೆ ಕಾಕ್ರೆ ಬಂದ್ಕೊಂಡು ಓದಿಲ್ಲ. ಹೋದ್ರೆ ಏನು ಮಾಡ್ತೀಯ? ಅದೇ ಒಂದು ಅಕ್ಷರ ಬಳಕೆ. ಕಷ್ಟ ಅನ್ನೋದು ಯಾವಾಗ ಬಂದಿತ್ತು ಒಂದ್ಸತಿ? ಇವತ್ತು ದುಡ್ಡಿಲ್ಲ ಅಂತ ಟೈಮ್ ಯಾವತ್ತನ ಬಂದಿತ್ತು? ಇವಾಗ ಮದುವೆ ಆಗಿ ಮದುವೆ ಆಗಿನ ಮುಂದೆ ಬೇಸಿತ್ತು ನಾನು. ಮದುವೆ ಆಗದೆ ಆದರೆ ಅವಾಗಿಂದ ಇದೆ ಲೈಫು ಕಷ್ಟ. ಒಂದು ರೂಪಾಯಿಂದ ಇಲ್ಲ ಕಷ್ಟ. ಇವಾಗ ಬೇರೆ ಹೋಗ್ಬಿಟ್ವೆ, ಅವಾಗಿಂದ ನನಗೆ ಕಷ್ಟ. ಒಂದು ಎರಡು ವರ್ಷ ಬೇಸಿದ್ದೆ. ಎರಡು ವರ್ಷದಿಂದ ನನಗೆ ಇವಾಗ ತೆಲಗ್ನ ಸ್ವಲ್ಪ ಬರಲ್ಲ. ಒಂದೇನು ಸಜ್ಜಲಿಲ್ಲ ಮನಸ್ಸಿಗೆ ಬರಲ್ಲ. ಮತ್ತೆ ದುಡ್ದಿರಲ್ಲ ದುಡ್ಡು ಯಾರ್ಕೋತಾನೆ ದುಡ್ಸಿನ ಮಾಡಿ ಉಂಟು ಕೇಳ್ತಾರ ಅದು ನಮ್ ಭಯ ಆಗ್ತದ. ಈಗ ಸಾಲ ಎಷ್ಟೈತೆ? ಇನ್ನೊಂದು 30,000 ಐತೆ ಅಷ್ಟೇ. ಒಂದು 1,00,000 ಕೊಟ್ಬಿಟ್ರೆ ಈಗ ನಿಮಗೆ ಗೊತ್ತಾಗಪ್ಪ ನಾನು ಕಷ್ಟಿಗೆ. ಯಾರು ಕೊಡೋಕ್ಕಿಲ್ಲ ಅಷ್ಟು ಬೇಜಾರಾಗ್ಬಿಟ್ಟದ ನನಗೆ. ಊಟ ಸಹಿತ ಹೋಗ್ಬಲ್ದು ಮನೆಗೆ. ಚಿಕ್ಕ ವಯಸ್ಸಲ್ಲಿ ಬೆಟ್ರ ಈಗ ಬೆಟ್ರ? ಚಿಕ್ಕ ವಯಸ್ಸಿಗೆ ಬೇಸಿತ್ತು. ಒಂದು ಅಂಗಡಿ ಅಕ್ಕ. ಅಂಗಡಿ ನಮಗೆ ವ್ಯಾಪಾರ ಗೊತ್ತಾಗತ್ತಲ್ಲ. ಮತ್ತು ಅದಕ್ಕೆ ಓದ್ಬೇಕು ಅನ್ನೋದಪ್ಪ? ಹ್ಞೂ, ಓದ್ಬೇಕಂದ್ರೆ 8ನೇ ಕ್ಲಾಸ್ ಹೋದ್ರೆ ಸುತ್ತ ಕಾಕ್ರಿಕಾಯಿ ಪಡಲಿಲ್ಲ. ಮುಂದಕ್ಕೆ ಓದ್ಬೇಕು ಮುಂದಕ್ಕೆ ಮುಂದೆ ಇದು ಬಂದ್ರಕ್ಕಲ್ಲ ಮುಂದಕ್ಕೆ ಯಾವ್ದು 8ನೇ ಕ್ಲಾಸ್ ಓದಿಲ್ಲ ಅಂದ್ರೆ ಮುಂದೆ ಕೆಲ್ಲಿ ಬರ್ತತ್ತ 8ನೇ ಕ್ಲಾಸ್? ಈ ಬರಲ್ಲ ಅದು ಬರ್ತವ. ಇವಾಗ ಆಗೋತ್ತೆ ಲೈಫ್ ಮುಗಿಸ್ದೋತ್ತ ಮುಗಿದು ಮದುವೆ ಆಗ್ಬಿಟ್ಟು ಗಂಡು ಹುಡು ಉಟ್ಬಿಟ್ಟ ಮನೆ ಕಟ್ಸಕ್ಕೆ. ಹ್ಞೂ, ಜಾಗ ಸಿಗುವಂತ ದುಡ್ಡು ಜಾಗನೈತೆ. ದುಡ್ಡಿಲ್ಲ ಈಗ ಮೇನ್ ಎಲ್ಲ ದುಡ್ಡು ಬೇಕ. ದುಡ್ಡಿದ್ರೆ ದೊಡ್ಡಪ್ಪ. ದುಡ್ಡಿದ್ರೆ ದೊಡ್ಡಪ್ಪ ಇಲ್ಲಾಂದ್ರೆ ದೊಡ್ಡಪ್ಪ.
ಲಕ್ಷ ಕೊಡ್ತೀನಿ ಮೇಲೆ ನೀನ್ ಚೆನ್ನಾಗಿರ್ತೀಯ ಅಂದ್ರೆ ಏನ್ ಹೇಳ್ತೀಯ? ಸರಿ ಬಂದ್ ಮಾಡ್ಬಿಡ್ತೀನಿ. ಸರಿ ಕುಡಿಯೋದೇ ಬಂದ್ ಮಾಡ್ಬಿಟ್ಟು ಸರ್ ಹತ್ತು ಲಕ್ಷ ಕೊಟ್ರೆ ನಾನು ದೇವ್ರ ನಮಸ್ಕಾರಮ್ಮಪ್ಪ ಅನ್ನಕ್ಯ ದೇವ್ ನೀರು ದೇವ್ರ ಎಟ್ಲ ಹಚ್ಚಿರಿ ಅನ್ನಕ್ಯ ಮಕ್ಕೆತ್ನ ಮಕ್ ಭೂ ಪೆಟ್ಟಿದೆ ನೀರ ಮಿಕ್ಕಿ ನಾನು ಏಮನ್ನ ನಾನೇ ಬದುಕುಂಟೆ ಮಿಕ್ ಸಾಯಂ ಚೇಸ್ತಾನ ಲೇದಂತ ನಾನು ಚಚ್ಚಿಪತ್ತ ಮೀಕ್ ಲೇದಂತ ಎಷ್ಟನ್ನ ಬೀಳು ಒಟ್ಟು ಜಾಗ ಬೇಕು ಉಂಡಲ್ದ ಒಬ್ಬ ಜಾಗ ಉಂಡೈತೆ ಇತ್ತ ಒಬ್ಬ ಯಾವನ್ನ ಹೋಗಿ ಪದಿ ಪಟ್ಟೆ ಅಂದ್ರು ಮ್ಯಾಗ್ಲೂ ಚಚ್ಚಿನ ಆರಾಮ ಲೈಫ್ ನಾನು ಲೈಫ್ ಚಚ್ಚಿನ ಯಾರನ್ನ ಪೈನ ಆಂಡ್ತಾನೆ ಚಚ್ಚದು ಬೇಕಂತಾನೆ ಕೊಂಗನ ಅಂತಾನೆ ಇಲ್ಲಪ್ಪ ಆಗ್ಬೋದಿಲ್ಲ ಅಂದರೆ ಮ್ಯಾನೇಜರ್ ಆಗ್ಬೋದು ಇವಾಗ ಯಾರ ಇಲ್ಲಪ್ಪ ಮ್ಯಾನೇಜರ್ ಯಾಕೆ ಅದನ್ನ ಇಂಜಿನಿಯರ್ ಮ್ಯಾನೇಜರ್ ಮತ್ತೆ ಯಾಕೆ ಅತ್ತಗೆ ಹೋಗ್ತಾನ ಅವನ ಮದುವೆ ಆಗ್ಬಿಡ್ತಾನೆ ಇದ್ದೇ ಲೈಫ್ ಇವಾಗ ಸಾಕೈತೆ ಕಾಕರಕಾಯಿ ಬೇಡ ಸಾಕ ನನಗೆ ನಿದ್ದೆ ಬಂದ್ಬಿಟ್ಟೈತೆ ನಿದ್ದೆ ಬರುತ್ತಾ ಎಲ್ಲರಿಗೆ ಹೇಳ್ಬಿಡು ಎಲ್ಲರು ಚೆನ್ನಾಗಿರ್ಲಿ ಎಲ್ಲ ಹೇಳಕ್ಕಲ್ಲ ಬಂದ್ ಮಾಡ್ಬಿಟ್ಟು ಅಷ್ಟೇ ಆಯ್ತು ಇಷ್ಟ ಇದೊಂದು ಸ್ಟೋರಿ ನೆಕ್ಸ್ಟ್ ಖರ್ಚೆ ಮಾಡಿ ಫಸ್ಟ್ ಎಲ್ಲರಿಗೂ